ದೊಡ್ಡಪ್ಪನ ಮಗ ತಾನೆ ಹೌದು ನಾವಿಬ್ರು ಮಕ್ಕಳು ನಾನು ನನ್ನ ತಂಗಿ ಅನು ಅವರು ಮೂರು ಜನ ಮಕ್ಕಳು ಅವಳು ಸ್ವಂತ ಅಣ್ಣ ಲಂಡನ್ ಅಲ್ಲಿ ಇರೋ ಗೊತ್ತು ಅದನ್ನ ಕಳಸಲ ಬಂದಾಗ ಹೇಳಿದ್ರಿ ಲಂಡನ್ ನಲ್ಲಿ ಕೆಲಸ ಇಂಜಿನಿಯರಿಂಗ್ ಆಗಿದೆ ಸಾಫ್ಟ್‌ವೇರ್ ಕಂಪನಿ ಅಲ್ಲಿ ಇದಾನೆ ನಿಮ್ಮ ಫ್ಯಾಕ್ಟರಿ ಇದೆನೋ ಕೆಲಸ ನಡೆಯುತ್ತಿದೆ ಅಂದಿದ್ರಿ ಎಲ್ಲಿ ತಂಕ ಬಂತು ಕಾಗದ ಪತ್ರ ಎಲ್ಲ ರೆಡಿ ಆಗಿದೆ ಕಟ್ಟಡ ರೆಡಿ ಆಗಬೇಕು ಅದಾಗ್ತಾ ಇದೆ ಒಂದು ನಿಮಿಷ ಬಂದೆ ಹೊರಡೋಣವಾ ಅಣ್ಣ ಸ್ವಲ್ಪ ಆರಾಮಾಗಿರು ಯಾಕೆ ಇಷ್ಟೊಂದು ತಲೆಬಿಸಿ ಮಾಡ್ಕೊಂಡಿದ್ಯಾ ಈ ಊರಿಗೆ ಬಂದಾಗಿಂದ ನನ್ನ ಮನಸೇ ಸರಿಯಿಲ್ಲ ಅಂತದೇನಾಗಿದೆ ಅಂತ ಕೆಟ್ಟ ನಂಬಿಕೆಗಳನ್ನ ಸರ್ವನಾಶ ಮಾಡೋಕೆ ನಿಮ್ಮ ಮನೆಗೆ ನನ್ನಂತ ಸಸೆ ಖಂಡಿತ ಬರ್ತಾಳೆ ಈ ಊರಿಗೆ ಬಂದ ತಕ್ಷಣ ಅವಳು ನೆನಪಾಗುತ್ತೆ ಅವಳು ಅಂದ್ರೆ ಯಾರಣ್ಣ ಆಗ್ಲೇ ಕಾರಲ್ಲು ಅದನ್ನೇ ಹೇಳ್ತಾ ಇದ್ದೆ ಈ ಊರಿಗೆ ಬಂದ್ರೆ ಅವಳು ಯಾಕೆ ನೆನಪಾಗ್ತಾಳೆ ಅವಳು ಏನು ಮಾಡಿದಳು ನಿಮಗೆ ಅಕ್ಕರವಂಜಿ ಭವಿಷ್ಯ ದುಡಿದ್ಲಲ್ಲ ಒಂದು ಹೆಣ್ಣಿನಿಂದ ಪಾಠ ಕಲಿಬೇಕಾಗುತ್ತೆ ಅಂತ ಅದನ್ನ ಮೊದಲು ಹೇಳಿದವಳೆ ಆ ಹುಡುಗಿ ಅವಳ ಅನಿಷ್ಟ ಮುಖ ನೋಡಿದಾಗಲಿಂದನೇ ಈ ಸಮಸ್ಯೆಗಳೆಲ್ಲ ಶುರುವಾಗಿತ್ತು ಅವತ್ತಿಂದ ಇವತ್ತಿನ ತನಕ ನಾನು ಎಲ್ಲರೂ ಬಾಯಲ್ಲೂ ಬರಿ ಅಪಶಕ್ರದ ಮಾತೆ ಹೇಳ್ತಾ ಇದೀನಿ ಅಣ್ಣ ನೀನು ಯಾಕ ಕೊರವಂಜಿ ಕೊರವಂಜಿ ಅಂತ ಜಪ ಮಾಡ್ತೀಯಾ ನಾನು ಹೋಗಿ ಇನ್ನೊಂದು ಕೊರವಂಜಿನ ಕರ್ಕೊಂಡು ಬರ್ತೀನಿ 1000 ರೂಪಾಯಿ ಕೊಟ್ರೆ ನಾಲ್ಕು ಒಳ್ಳೆ ಮಾತು ಹೇಳೋಗ್ತಾರೆ ಆಗಬಹುದಾ ಇದನ್ನ ತಮಾಷೆ ಅನ್ಕೋಬೇಡ ರಘು ಒಬ್ಬರು ಹೇಳಿದ್ರೆ ತಮಾಷೆ ಇಬ್ಬರು ಹೇಳಿದ್ರೆ ತಮಾಷೆ ಎಲ್ಲರೂ ಬಾಯಲ್ಲೂ ಅದನ್ನ ಹೇಳ್ತಾ ಇದ್ರೆ ಅದು ತಮಾಷೆ ಆಗಲ್ಲ ನಾವು ಎಚ್ಚೆತ್ತುಕೋಬೇಕು ಪರಿಸ್ಥಿತಿ ನಮ್ಮ ಕೈ ಮೀರ್ತಾ ಇದೆ ಅನ್ನೋದಕ್ಕೆ ಸೂಚನೆ ನನ್ನ ಜೀವನದಲ್ಲೇ ಮೊದಲನೇ ಬಾರಿ ನನಗೆ ಸವಾಲಾಗಿ ನಿಂತವಳು ಆ ಹುಡುಗಿ ಅವಳನ್ನು ಮಾತ್ರ ನಾನು ಕ್ಷಮಿಸಲ್ಲ ಅವಳ ನೆನಪಾದ್ರೆ ನನ್ನ ರಕ್ತ ಕುದಿಯುತ್ತೆ ಒಂದು ಹೇಳ್ಲ ನೀನೇನು ಅಂತ ನಿನಗೆ ಗೊತ್ತು ನನಗೂ ಗೊತ್ತು ನಮ್ಮ ಮನೆಯವರೆಲ್ಲರಿಗೂ ಚೆನ್ನಾಗಿ ಗೊತ್ತು ನಿನ್ನನ್ನ ಯಾರು ಏನು ಮಾಡಕಾಗಲ್ಲ ಅಂತದ್ರಲ್ಲೇ ಬೀದಿಲಿ ಹೋಗೋಳು ಯಾರೋ ಏನು ಅಂದೋ ಅಂತ ಇಷ್ಟೆಲ್ಲ ದೊಡ್ಡ ರಾಮಾಯಣ ಮಾಡ್ತಾ ಇದೀಯಲ್ಲ ಅದರ ಅಗತ್ಯ ಇದೆಯಾ ಈ ಚಿಲ್ಲರೆ ವಿಷಯಕ್ಕೆಲ್ಲ ನೀನು ಯಾಕಣ ಇಷ್ಟೊಂದು ಸಿಟ್ಟಾಗ್ತೀಯಾ ಏನಾಯ್ತು ಮಾವ ಯಾರಿಗೆ ಸಿಟ್ಟು ಬಂದಿದೆ ದೊಡ್ಡವರು ನಮ್ಮನೆಗೆ ಬಂದಿದ್ದಾರೆ ಅಂತೀರಾ ಅದು ಇದೇ ಮೊದಲನೇ ಸಲ ಅವರು ನಮ್ಮನೆಗೆ ಬಂದಿರೋದಲ್ವಾ ಅನು ಜ್ಯೂಸ್ ತಗೊಂಡು ಹೋಗಿ ಕೊಟ್ಟು ಮಾತಾಡಿಸ್ಲಿ ಜಾನ್ಕಿ ಬೇಡ ಅವಳು ಹೋದ್ರೆ ಅಷ್ಟು ಸರಿ ಹೋಗಲ್ಲ ಅಯ್ಯೋ ಏನಾಗಲ್ಲ ಅದಕ್ಕೆ ಅವರೇನು ಅನು ನೋಡೋದಕ್ಕೆ ಬಂದಿಲ್ಲ ಸುಮ್ಮನೆ ಹಾಗೆ ಬಂದಿದ್ದಾರಷ್ಟೇ ಅದಕ್ಕೆ ಏನಾದರೂ ಮಾಡಿರೋ ತಿಂಡಿ ಇದೆಯಾ ಬರೀ ಜ್ಯೂಸ್ ಕೊಡೋದು ಅಷ್ಟು ಸರಿ ಇರಲ್ಲ ಬಿಸ್ಕೆಟು ಚಕ್ಲಿ ಆ ಥರದ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಇದೆ ತಟ್ಟೆ ತಗೋ ಹಾಗೆ ಆ ಚಿಕ್ಕ ಚಿಕ್ಕ ತಟ್ಟೆ ತಗೋಮ್ಮ ಅನು ಸ್ನಾನ ಆಗಿರ್ಬೋದು ನಾನು ಹೋಗಿ ಕರ್ಕೊಂಬರ್ತೀನಿ ಪರವಾಗಿಲ್ಲ ಜಾನಕಿ ಅದು ಯಾಕೆ ನೀನು ಅಷ್ಟೊಂದು ಸಂಕೋಚ ಪಡ್ತೀಯ ಅದಕ್ಕೆ ಕೊಡಿ ಅದನ್ನು ನಾನೇ ಕೊಡ್ತೀನಿ ಜಾನಕಿ ನಿನ್ನ ಜ್ಯೂಸ್ ತಗೊಂಬ ತಗೋ ಅವಳು ನಾನು ತಗೊಂಡು ಹೋಗ್ತೀನಿ ನೀವು ಹೋಗಿ ಬೀಗ್ರ ಹತ್ರ ಮಾತಾಡಿ ಅಲ್ಲ ಮನೆಯಲ್ಲಿ ಇಷ್ಟು ಜನ ಹೆಂಗ್ಸ್ ಇದ್ಕೊಂಡು ಇದನ್ನೆಲ್ಲ ನೀನೇ ತಗೊಂಡು ಹೋಗೋದು ಇನ್ನೇನು ಮಾಡಲಿ ಬಂದಿರೋ ನೆಂಟರಿಗೆ ನೀರು ಬೇಕಾ ಅಂತ ಕೇಳಿದ್ಬಿಟ್ಟು ನ್ಯಾಯ ಪಂಚಾಯತ್ಗೆ ಮಾಡ್ಕೊಂಡು ಕೂತಿದ್ದೀಯಲ್ಲ ಸರಿ ಇದನ್ನು ತಗೋ ಈಗ ಬಾರೆ
ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ಜಡ ಹಾಕೊಳಕ್ಕಾದ್ರೂ ಬಿಡು. ನೀನು ಅಲಂಕಾರ ಮಾಡ್ಕೊಂಡು ಬರೋ ಹೊತ್ತಿಗೆ ಮನೆಗೆ ಬಂದಿರೋ ನೆಂಟರು ಹೊರಟೋಗಿರ್ತಾರೆ. ಅಪ್ಪ, ಈ ಪ್ರೀತಿ ಮತ್ತೆ ಅಮ್ಮಂಗೆ ಏನಾಗಿದೆ? ಯಾಕೆ ಒಳ್ಳೆ ದೆವ್ವ ಮಿಟ್ಕೊಂಡು ಅವ್ರಂಗೆ ಆಡ್ತಿದ್ದಾರೆ? ಮೆಲ್ಲಿಗೆ ಕಿರಿಚ್ಬೇಡ. ಅಲ್ಲಿ ಕಿರಣ್ ಚಿಕ್ಕಪ್ಪಂದಿರು ಬಂದಿದ್ದಾರೆ, ನರಹರಿ ಜೊತೆ ಮಾತಾಡ್ತಿದ್ದಾರೆ. ಅವ್ರ ಮನೆ ಸೊಸೆ ಆಗೋಳು ಅನು ಇರ್ಬೇಕಾದ್ರೆ ಈ ಜಾನಕಿಯಾಗಿ ಜ್ಯೂಸ್ ಕೊಡ್ಬೇಕು. ಅಪ್ಪಂಗಂತೂ ಬುದ್ಧಿ ಇಲ್ಲ. ಏ ಜಾನಕಿ, ಜ್ಯೂಸ್ ಕೊಡು, ಇವಳೇ ಕೊಡ್ತಾಳೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಅದೇನು ರಾಜಕೀಯ ಮಾಡ್ತಿರೋ ನೀನು ನಿಮ್ಮಮ್ಮ. ಈ ಜನ್ಮದಲ್ಲಿ ನಿಮ್ಮಿಬ್ಬರಿಗೂ ಬುದ್ಧಿ ಬರಲ್ಲ. ಇಲ್ಲ ಚಿಕ್ಕಪ್ಪ, ಪ್ರೀತಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ಅಮ್ಮ ಹೇಳಿದ್ದು ಅದನ್ನೇ. ಅನು ತಗೋ. ನಂಗೆ ಭಯ ಆಗ್ತಿದೆ, ನೀನು ಬಾ. ಅನು, ನಿನ್ನ ಜೊತೆ ನಾನು ಬರ್ತೀನಿ, ಬಾ. ಅನು ಬಾರಮ್ಮ, ಬಂದವ್ರ ಎದುರಿಗೆ ಮರ್ಯಾದೆ ಕಳಿಬೇಡಿ, ಬನ್ನಿ. ಸೆಕೆ ತಡೆಯೋಕ್ಕಾಗ್ತಾ ಇಲ್ಲ, ಬೆವ್ರು ಹರಿತಾನೆ ಇರುತ್ತೆ. ಹಾಕೊಂಡಿರೋ ಬಟ್ಟೆ ಎಲ್ಲ ಮೈಗಂಟ್ಕೊಂಬಿಟ್ಟಿದೆ, ಕಿರಿಕಿರಿ ಆಗ್ತಾ ಇರುತ್ತೆ ನೋಡಿ. ಅದಕ್ಕೆ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಕೋಪ ಬರುತ್ತೆ, ಯಾರ ಮೇಲಾದರೂ ರೇಗಾಡಬೇಕು ಅನಿಸುತ್ತೆ. ಹ್ಞೂ, ಈ ವರ್ಷ ಬೇಸಿಗೆ ತುಂಬ ಕೆಟ್ಟದಾಗಿದೆ. ಮಲೆನಾಡಿಗೂ ಬಯಲುಸೀಮೆಗೂ ವ್ಯತ್ಯಾಸನೇ ಇಲ್ಲ. ನಮ್ಮೂರಲ್ಲಿ ಯಾವತ್ತು ಇಷ್ಟು ಸೆಕೆ ಇರಲಿಲ್ಲ. ಇವ್ರು ನಿಮ್ಮ ಎರಡನೇ ಮಾವ, ಕಾಲಿಗೆ ನಮಸ್ಕಾರ ಮಾಡ್ಕೊ. ಹೇಗಿದ್ದೀಮ್ಮ? ಚೆನ್ನಾಗಿದ್ದೀನಿ. ಕಿರಣ ವಾರಕ್ಕೊಂದ್ಸಲ ಏನಾದರೂ ಫೋನ್ ಮಾಡ್ತಾ ಇರ್ತಾನ? ಹೇಗೆ ಆ ಕಡೆಯಿಂದ ಫೋನ್ ಬರುತ್ತೆ, ಬರೋದು ತಡ ಆದರೆ ಈ ಕಡೆಯಿಂದ ಫೋನ್ ಹೋಗುತ್ತೆ. ಅವರಿಬ್ರಿಗೂ ಹೊಂದಾಣಿಕೆ ಚೆನ್ನಾಗಾಗಿದೆ. ನಮ್ಮ ಕಡೆಯಿಂದನೇ ತಡ ಆಗ್ತಿರೋದು, ನಮಗೇನು ಅನಾನುಕೂಲ ಇದೆ? ಮದುವೆಗೆ ಸ್ವಲ್ಪ ತಡ ಆಗುತ್ತೆ ಅಂದ್ರಂತೆ ವಿಶ್ವ ಫೋನ್ ಮಾಡಿ ಹೇಳ್ದ. ನೀವು ಫ್ಯಾಕ್ಟ್ರಿ ಕೆಲಸ ಮುಗಿಬೇಕು, ಅಲ್ಲಿ ತನಕ ಆಗಲ್ಲ ಅಂದಿದ್ದೆ, ಅದೇನಾಯ್ತು? ಫ್ಯಾಕ್ಟ್ರಿ ಕೆಲಸ ಹೆಚ್ಚು ಕಮ್ಮಿ ಮುಗಿತಾ ಬಂತು, ಅದರಿಂದ ಏನು ತಡ ಆಗ್ತಾ ಇಲ್ಲ. ಆದರೆ ನಮ್ಮ ಅಣ್ಣನ ಮಗ ನಾನೇ. ಈಗ ಬೇಡ, ಸ್ವಲ್ಪ ಸಮಯ ಹೋಗಲಿ ಎಂದೆ. ಒಂದು ಅಂದಾಜು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೇದಾಗಿರೋದು. ಊರಿನ ಜನ ಬಂಧು ಬಳಗ ಎಲ್ಲ ಕೇಳ್ತಿದ್ದಾರೆ. ಇನ್ನು ಒಂದು ತಿಂಗಳು ತಡ ಆಗೋದ್ರಿಂದ ನಿಮ್ಗೇನಾದರೂ ಅನಾನುಕೂಲ ಆಗತ್ತಾ? ಏ ಛೇ 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 ಛೇ, ಅನಾನುಕೂಲ ಏನೂ ಇಲ್ಲ. ನಮಗೇನಂತ ಅವಸರನೂ ಇಲ್ಲ. ಬೇಕಿದ್ರೆ ನಿಶ್ಚಿತಾರ್ಥ ಈಗಿಟ್ಕೊಂಡು ಮದುವೆನ ಇನ್ನೊಂದು 6 ತಿಂಗಳು ಬಿಟ್ಟು ಮಾಡಿದ್ರು ನಮ್ಗೆ ಒಪ್ಪಿಗೆನೆ. ಈ ಬೇಸಿಗೆ ಕಾಲ ಮುಗಿಯೋದ್ರೊಳಗೆ ಮದುವೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಮಳೆಗಾಲ ಶುರುವಾದರೆ ತುಂಬ ಪಜೀತಿ, ಚಪ್ಪರ ಹಾಕೋಕ್ಕೂ ಜಾಗ ಇರಲ್ಲ, ದಿಬ್ಬನ ಓಡಿಸೋದು ತುಂಬ ಕಷ್ಟ. ರಘು, ನಾವು ಹೊರಡೋಣ. ಸೂರ್ಯ ಎಲ್ಲಿ ಹೋದ? ಆ ಹುಡುಗಿ ಯಾರು ಅಂತ ಪತ್ತೆ ಹಚ್ಚಬೇಕು ನಾನು. ಪೂರ್ಣ, ಸ್ವಲ್ಪ ಸುಮ್ಮನಿರ್ತೀಯಾ? ಅವ್ರಿಗೇನೋ ಹೇಳೋದಿದೆ. ಕ್ಷಮಿಸಿ, ನೀವೇನೋ ಹೇಳಬೇಕು ಅಂತಿದ್ರಿ. ಇಲ್ಲ ಇಲ್ಲ, ಅಷ್ಟೊಂದೇನು ತಡ ಆಗಲ್ಲ. ನಾವು ಸದ್ಯದಲ್ಲೇ ಒಂದು ತೀರ್ಮಾನಕ್ಕೆ ಬಂದು ಯಾವಾಗ ಏನು ಅಂತ ತಿಳಿಸ್ಬೇಕು ಅಂದ್ಕೊಂಡಿದ್ವಿ, ಅದನ್ನೇ ಮಾತಾಡ್ಕೋತಾ ಇದ್ವಿ. ನಾವೇನು ಹೊರಡ್ತೀವಿ. ಜ್ಯೂಸು ಹಾಗೆ ಇಟ್ಟಿರಲ್ಲ, ಕುಡ್ದೇ ಇಲ್ಲ. ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ಹೋಗ್ಬೇಕು. ರಘು ಹೊರಡು. ಅಲ್ಲ, ಅದು ನೀವು ಔಷಧದಲ್ಲಿ ಹೊರಡ್ಬೇಕು ಅಂದ್ರಲ್ಲ, ನಮ್ಗೇನು ತಯಾರಿ ಮಾಡ್ಕೊಳಕ್ ಆಗ್ಲಿಲ್ಲ. ತಾ ಮಾಡ್ಕೊಂಡು ಹೋಗ್ಬೋದಿತ್ತು. ಬೇಡ ಬೇಡ, ಏನು ಬೇಡ. ನಿಮ್ಗೇನೋ ಕೆಲಸದ ಒತ್ತಡ ಇದೆ ಅಂದಮೇಲೆ ನಾವು ಒತ್ತಾಯ ಮಾಡೋದಕ್ಕೆ ಆಗೋದಿಲ್ಲ. ಇನ್ನೊಂದಿನ ಪುರ್ಸೊತ್ತು ಮಾಡಿಕೊಂಡು ಸಾವಕಾಶವಾಗಿ ಬನ್ನಿ. ಈ ಅಣ್ಣಂಗೆ ಏನಾಗಿದೆ ಅಂತ, ಒಂದು ಹುಡುಗಿ ಬಗ್ಗೆ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದಾನೋ? ನಾವೇನು ಹೆಣ್ಣುಮಕ್ಳನ್ನ ಕಂಡವರಲ್ವಾ?
ಅವಳ ಯಾವ ಮಹಾ ಜಗಜಟ್ಟಿ ಅಂತ ಇವನು ಹೀಗೆ ಆಡ್ತಾನೋ ಬರ್ತೀನಿ ನಾನು ಹೊರಡುವಾಗ ಅವರಲ್ಲಿ ಇರಲಿಲ್ಲ ಇಲ್ಲಿ ಜಂಕ್ಷನ್ ಹತ್ರ ನೋಡಿದೆ ನನ್ನ ಹಿಂದೇನೆ ಬರ್ತಾ ಇದ್ರು ಸೂರ್ಯ ಏನು ಹೇಳ್ತಿದ್ಯೋ ನೀನು ಹಿಂದೇನೆ ಬಂದ್ರ ಅಂದ್ರೆ ನಿನ್ನ ಹಿಂಬಾಲಿಸ್ಕೊಂಡು ಬಂದ್ರ ನನ್ನ ಹಿಂದೇನೆ ಬಂದ್ರು ಬಟ್ ಫಾಲೋ ಮಾಡ್ಕೊಂಡು ಬಂದಿರಬಹುದಾ ನನ್ನನ್ನ ಯಾಕೆ ಫಾಲೋ ಮಾಡ್ಕೊಂಡು ಬರ್ತಾರೆ ಹಲೋ ಹಲೋ ಅಮ್ಮ ಹಾ ಸೂರ್ಯ ಕೇಳಿಸ್ತಾ ಇದೆ ನಿನ್ನ ನಿನ್ನದು ಕೇಳಿದ್ರ ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಇಲ್ಲ ನನ್ನನ್ನ ಏನು ಕೇಳಲಿಲ್ಲ ಕಿರಣ್ ಎಲ್ಲೋ ಪೇಟೆಗೆ ಹೋಗಬೇಕು ಅಂತ ನಾನು ಆಗಲ್ಲ ಅಂತ ಹೇಳಿದ್ದೆ ಅಪ್ಪ ಚಿಕ್ಕಪ್ಪನ ಬೆಳಗ್ಗೆ ಎದ್ದಿದ್ರಿಂದ ನೋಡೇ ಇರಲಿಲ್ಲ ಏನು ಅಂತ ಹೇಳೋಕೆ ಕಷ್ಟ ಕಣೋ ನಿಮ್ಮ ಅಪ್ಪ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾರೆ ಅವರ ಮನಸ್ಸಲ್ಲಿ ಏನಿದೆ ಚಿಂತೆನ ಭಯನ ನನಗೊಂದು ಅರ್ಥ ಆಗ್ತಿಲ್ಲ ಸೂರ್ಯ ಏನು ನನ್ನ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ಅಂತ ನಾನು ನಿನ್ನ ಬಗ್ಗೆನೂ ಟೆನ್ಷನ್ ಇದೆ ಕಣೋ ಆದ್ರೆ ಅದು ಒಂದೇ ಅಲ್ಲ ಬೇರೆ ಏನು ಅವ್ರ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಮಾತಾಡಿಸಿದ್ರೆ ಸಿಟ್ಟು ಬರುತ್ತೆ ಸುಮ್ಮನೆ ಬೇಕ್ತಾರೆ ನಾನು ಅವ್ರ ಮಾತು ಕೇಳಲಿಲ್ಲ ಅಲ್ವಾ ನನ್ನ ಮೇಲಿನ ಸಿಟ್ಟು ನಿನ್ನ ಮೇಲೆ ತಗಿತಿದ್ದಾರೆ ಅನ್ಸುತ್ತೆ ಸೂರ್ಯಮ್ಮ ಅದು ಪರವಾಗಿಲ್ಲ ಸೂರ್ಯ ಅವ್ರು ಹೇಗಾದರೂ ಇರಲಿ ನಾನೇ ಹೊಂದ್ಕೊಂಡು ಹೋಗ್ತೇನೆ ನೀನು ಸಮಸ್ಯೆ ಮಾಡ್ಕೋಬೇಡ ಈಗಿರೋ ಸಮಸ್ಯೆ ಮನಸ್ತಾಪನೇ ಸಾಕಪ್ಪ ಸೂರ್ಯ ನೀನು ಆದಷ್ಟು ಬೇಗ ಮದುವೆ ಮಾಡಿಕೊಂಡು ಅಮೆರಿಕಕ್ಕೆ ಹೊರಟೋಗು ಅದು ನನ್ನ ಕೈನಲ್ಲಿ ಎಲ್ಲಿದೆ ಅವಳನ್ನ ಇಷ್ಟಪಡಬೇಕು ಎಲ್ಲ ಓಕೆ ಆಗಬೇಕು ಎಲ್ಲದಕ್ಕಿಂತ ಮೊದಲು ನೀನು ನಿನ್ನ ಕಣ್ಣ ಮುಚ್ಚಾಲೆ ಆಟನ ಮುಗಿಸ್ಬೇಕು ಅದನ್ನ ಯಾವಾಗ ಮುಗಿಸ್ತೀಯಾ ನಾನು ಆಲ್ರೆಡಿ ಸೋತಾಗಿದೆ ಅಮ್ಮ ಇನ್ನು ಅವಳು ಸೋತಬೇಕು ಆಗ ಮುಗಿಯುತ್ತೆ ಕಿಲಾಡಿ ಕಣೋ ನೀನು ಸೂರ್ಯ ನನಗೆ ಒಂದೊಂದ್ಸಲ ಭಯ ಆಗ್ಬಿಡುತ್ತೆ ಕಣೋ ಏನಾಗುತ್ತೋ ಅಂತ ಏನೇ ಆದರೂ ಒಂದಂತು ಗ್ಯಾರಂಟಿ ಏನು ನಿನ್ನ ಯಾರನ್ನ ಆಲ್ರೆಡಿ ಸೊಸೆ ಸೊಸೆ ಅಂತ ಕರಿತಿದ್ಯೋ ಅವಳೇ ನಿನ್ನ ಸೊಸೆಯಾಗಿ ಬರ್ತಾಳೆ ಸಲ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬನ್ನಿ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರಬೇಕು ಅಂದರೆ ಒಂದು ಬಸ್ ಮಾಡಬೇಕು ಅಷ್ಟು ಜನ ಇದ್ದಾರೆ ಅಯ್ಯೋ ಬರಲಿ ಬಿಡಿ ಎಷ್ಟು ಜನ ಬಂದರೂ ನಮಗೆ ಸಂತೋಷನೇ ಕಿರಣನ ಅಪ್ಪನಿಗೆ ಓಡಾಡೋಕ್ಕಾಗಲ್ವಂತೆ ಸಂಸಾರ ಎಲ್ಲ ಇವರೇ ನೋಡ್ಕೊಳ್ತಾರೆ ಅಂತ ವಿಶ್ವ ಹೇಳ್ತಿದ್ದ ನಂಗೆ ಅವ್ರನ್ನ ನೋಡಿ ಸಖತ್ ಭಯ ಆಗೋಯ್ತು ತುಂಬ ಸ್ಟ್ರಿಕ್ಟ್ ಅನಿಸುತ್ತೆ ಅವ್ರ ತುಟಿ ಬಿಚ್ಚಿ ನಕ್ಕಿದ್ದೆ ನಾನು ನೋಡಲಿಲ್ಲ ಅನು ಅವ್ರು ದೊಡ್ಡವ್ರ ಕಣೆ ಅವ್ರು ಹಾಗೆ ಗಂಭೀರವಾಗಿದ್ರೇ ಗೌರವ ನಮ್ಮ ಥರ ಹಲ್ಕ್ ಇರ್ಕೊಂಡಿದ್ರೆ ಚೆನ್ನಾಗಿರಲ್ಲ ನಮ್ಮ ಹಾಗಲ್ಲ ನೀನು ಹಾಗೆ ಅನ್ನು ಏನಾಯ್ತು ನಾವು ಕಿರಣನ್ ಚಿಕ್ಕಪ್ಪನ ಬಗ್ಗೆ ಮಾತಾಡ್ತಿದ್ವಿ ಅವ್ರು ನೋಡಕ್ ನಮ್ಮ ಹೆಡ್ ಮಾಸ್ಟರ್ ತರನೇ ಇದ್ದಾರೆ ನೀನು ಒಂದ್ಸಲ ನೋಡು ಹಾಗನ್ಸುತ್ತಾ ಹೋಗಿ ಜ್ಯೂಸ್ ಗ್ಲಾಸ್ನ ತೆಗ್ದಿಡು ನಿಮಗೆ ಬಿಡದಿದ್ದಿದ್ರೆ ನಮ್ಮ ವೆಂಕಟರಮಣನ ದೇವಸ್ಥಾನಕ್ಕೆ ಹೋಗಿ ಬರ್ಬೋದಿತ್ತು ಮುಂದಿನ ಸಲ ಬರಬೇಕಾದ್ರೆ ಕಿರಣ್ನ ಕರ್ಕೊಂಬನ್ನಿ ಎಲ್ಲರೂ ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಖಂಡಿತ ಮುಂದಿನ ಸಲ ಬರಬೇಕಾದ್ರೆ ಕಿರಣನ ಜೊತೆಲೇ ಕರ್ಕೊಂಬರ್ತೀನಿ ಇಲ್ಲ ಕಿರಣನ ಅವರೇ ಕಳಿಸ್ಕೊಡ್ತೀನಿ ಸರಿ ಹಲೋ ಅಯ್ಯೋ ಇದು ಅವ್ರದೇ ಅಲ್ವಾ ಇಲ್ಲೇ ಬಿಟ್ಬಿಟ್ಟು ಹೋಗಿದಾರಲ್ಲ
ಅಣ್ಣ ಈ ಕೀ ಅಲ್ಲಿತ್ತು ಅವ್ರದೇ ಅನ್ಸುತ್ತೆ ಹ್ಮ್ ಅವ್ರ ಗಾಡಿ ಕೀ ಕೊಟ್ಟು ಎಲ್ಲೋ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮ ಗಾಡಿಗೆ ಅಲ್ಲಿ ಸೋಫಾ ಮೇಲೆ ಬಿಟ್ಟಿದ್ರಂತೆ ನಾನೆಲ್ಲೋ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹುಡುಕ್ತಾ ಇದ್ದೆ ಬರ್ತೀನಿ ನಿರೀಕ್ಷಣೆ ಮಾಡಿರ್ಲಿಲ್ವಲ್ಲ ಅವ್ರು ಬರ್ತಾರೆ ಅಂತ ಅದಕ್ಕೆ ನಂಗೆ ಭಯ ಆಗೋಯ್ತು ಅವ್ರು ನಿಮ್ಮ ಚಿಕ್ಕಪ್ಪನ ನೋಡಕ್ಕೆ ಸಖತ್ ಸ್ಟ್ರಿಕ್ಟ್ ಅನ್ನಿಸ್ತಾರೆ ಏ ಅನು ನೀನು ಬರಲ್ವಾ ಒಂದು ನಿಮಿಷ ಆಮೇಲೆ ಕಾಲ್ ಮಾಡ್ತೀನಿ ಬೇಗ ಬಾ ಲೇಟ್ ಆಯಿತು ಎಲ್ಲಿಗೆ ಮರ್ತು ಹೋಯ್ತಾ ಅದೇ ನಾನು ಹೇಳಿದ್ನಲ್ಲ ಅವ್ನು ಬರ್ತಾನೆ ಅನ್ನ ಪತ್ತೆ ಹಚ್ಚೋಣ ಅಂತ ಓಹ್ ಹೌದಲ್ಲ ಮರ್ತೇ ಬಿಟ್ಟಿದ್ದೆ ಕಿರಣನ ಚಿಕ್ಕಪ್ಪನ ಬಗ್ಗೆ ಮಾತಾಡಿಕೊಂಡು ಉಳಿದಿದ್ದೆಲ್ಲ ಮರ್ತೇ ಹೋಯ್ತು ಅವ್ನು ಇವಾಗ ಹೋದ್ರೆ ಅಲ್ಲೇ ಇರ್ತಾನಾ ಖಂಡಿತ ಬರ್ತಾನೆ ಒಂದೋ ಪೋಸ್ಟ್ ಆಫೀಸ್ ಹತ್ರ ಇರ್ತಾನೆ ಇಲ್ಲ ದೇವಸ್ಥಾನದ ಹತ್ರ ಇರ್ತಾನೆ ಅಥವಾ ಮನೆಗೆ ಬರೋ ದಾರಿ ಇದೆಯಲ್ಲ ರಥಬೀದಿ ಹತ್ರ ಅಲ್ಲೇ ಎಲ್ಲೋ ಇರ್ತಾನೆ ನಾನು ನಿನಗೆ ಹೇಳಿದ್ನಲ್ಲ ಹಾಗೆ ಮಾಡೋಣ ಅರ್ಧ ದಾರಿ ತನಕ ಒಟ್ಟಿಗೆ ಹೋಗೋಣ ಆಮೇಲೆ ನಾನು ಮುಂದೆ ಹೋಗ್ತೀನಿ ನೀ ನನ್ನ ಹಿಂದೆಯಿಂದ ಬಾ ಹೆಚ್ಚು ಕಮ್ಮಿ ಏನೂ ಆಗಲ್ಲ ಅಲ್ವಾ ಹೆಚ್ಚು ಕಡಿಮೆ ಏನಾಗುತ್ತೆ ಏನೂ ಆಗಲ್ಲ ನಾನಿದ್ದೀನಲ್ವಾ ನನ್ಗೆ ಯಾಕೆ ಭಯ ಏನೂ ಆಗಲ್ಲ ಅವನಿವತ್ತು ನನ್ನ ಕೈಗೆ ಸಿಕ್ಕಾಕೊಳ್ಳೇಬೇಕು ಅವ್ನು ಯಾರು ಅಂತ ನಾವು ಕಂಡು ಹಿಡ್ದೇ ಹಿಡಿತೀವಿ ಆದರೂ ಬಂದಿಲ್ವಲ್ಲ ಆಗಲೇ ಬಂದು ಹೋದ್ಲ ನಾನು ಬರೋದು ಲೇಟ್ ಆಯಿತು ಅವಳು ಆಗಲೇ ಬಂದು ವಾಪಸ್ ಹೋದ್ಲ ಮೊದಲು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಪೋಸ್ಟ್ ಆಫೀಸ್ ಹೋಗ್ತೀನಿ ಅಂತಿದ್ಲು ಅವ್ರ ಮನೆಯಿಂದ ಎಲ್ಲಿಗೂ ಹೋಗೋದಾದರೂ ಹೀಗೆ ಪಾಸ್ ಆಗಬೇಕು ಮಿಸ್ ಆಗೋ ಚಾನ್ಸೇ ಇಲ್ಲ ಪುಟ್ಟ ಬಾಯಿಲೆ ಏನಣ್ಣ ನಿನ್ನ ಹೆಸರೇನು ಸುಮಂತ ನಾನು ನಿನ್ನ ಜೊತೆ ಆಟ ಆಡೋಕೆ ಬರಲ ನನ್ನನ್ನು ಸೇರಿಸ್ಕೋತೀಯ ಇಲ್ಲ ಅಣ್ಣ ನೀವು ದೊಡ್ಡವರು ನೀವು ನಮ್ಮ ಟೀಮಿಗೆ ಸರಿ ಹೋಗಲ್ಲ ಸರಿ ಆಟಕ್ಕೆ ಸೇರಿಸ್ಕೊಳ್ದೇ ಇದ್ರೂ ಪರವಾಗಿಲ್ಲ ನಂಗೊಂದು ಹೆಲ್ಪ್ ಮಾಡ್ಬೋದಾ ಏನಣ್ಣ ಈ ಅಕ್ಕ ನಿಂಗೆ ಗೊತ್ತಾ ಓ ಗೊತ್ತು ಜಾನಕಿ ಅಕ್ಕ ಅವರು ಈ ಕಡೆ ಹೋಗಿದ್ದೆ ಏನಾದರೂ ನೋಡಿದ್ಯಾ ಇಲ್ಲ ಅಣ್ಣ ನೋಡಿಲ್ವಾ ಇಲ್ಲ ಅಣ್ಣ ಅವರು ಈ ಕಡೆ ಬಂದೇ ಇಲ್ಲ ನಾವು ಬೆಳಗ್ಗೆಯಿಂದ ಇಲ್ಲೇ ಆಟ ಆಡ್ತಿದ್ದೀವಿ ಅವ್ರ ಮನೆಗೆ ಯಾರೋ ನೆಂಟರು ಬಂದಿದ್ದಾರೆ ದೊಡ್ಡ ಕಾರ್ ನಿಂತಿತ್ತು ಅವ್ರ ಮನೆ ಹತ್ರ ಏನೇ ಮಾಡ್ತಿದ್ದೆ ಸರಿ ಈ ಬಿಂದಿ ಸರಿ ಇದೆಯಾ ನೋಡು ಯಾಕೆ ನಗ್ತಿದ್ಯಾ ಇಷ್ಟು ದಿನ ಯಾವುದೋ ಓಲೆ ಯಾವುದೋ ಸರ ಹಾಕ್ಕೊಂಡು ಹೆಂಗೆಂಗೋ ಇರ್ತಿದ್ದೆ ಈಗೇನು ಮೇಕಪ್ಪು ಡ್ರೆಸ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟು ನನ್ನ ಬಿಂದಿ ಸರಿ ಇದೆಯಾ ನನ್ನ ಓಲೆ ಸರಿ ಇದೆಯಾ ಅಂತೆಲ್ಲ ಹೇಳ್ತಿದ್ಯಾ ಏನಾಗ್ತಿದೆ ಬಿಂದಿ ಓರೆ ಇದೆಯಾ ಅಂತ ಕೇಳಿದೆ ಅಷ್ಟನ್ನೇ ಇಷ್ಟು ದೊಡ್ಡ ವಿಷಯ ಮಾಡಿ ಕೇಳೋದು ಯಾಕೆ ನನಗೇನು ಆಗಿಲ್ಲ ನಿನಗೇನು ಆಗಿರೋದು ಏ ಜಾನಕಿ
ನೀನ್ ಯಾಕೆ ವಯ್ಯಾರದಿಂದ ನಗ್ತಿದ್ಯಾ? ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಕಲ ಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವು ಅರಳಿ, ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸೈಗ. ಸುಮಂತ್ ಬಾರೋ ಇಲ್ಲಿ. ನಿಮ್ಗೆ ಅಕ್ಕನ ಪರಿಚಯ ಇದೆಯಾ? ಓ ಗೊತ್ತು, ಅನು ಅಕ್ಕ, ಜಾನಕಿ ಅಕ್ಕ ಎಲ್ರೂ ಗೊತ್ತು. ದೇವಸ್ಥಾನದಲ್ಲಿ ಪೂಜೆಗೆ ಕಲ್ಚಕ್ರೆ ದ್ರಾಕ್ಷಿ ಎಲ್ಲ ಸಿಗುತ್ತಲ್ಲ, ಜಾನಕಿ ಅಕ್ಕ ಅದನ್ನೆಲ್ಲ ನಮಗ್ ತಂದ್ಕೊಡ್ತಾಳೆ. ಒಂದೊಂದ್ ಸತಿ ನಮ್ ಜೊತೆ ಆಟ ಆಡ್ತಾಳೆ. ಬುಗ್ರಿ, ಲಗೋರಿ, ಕಣ್ಣ ಮುಚ್ಚಾಲ ಎಲ್ಲ ಆಟಕ್ಕೂ ಅವಳನ್ನ ಸೇರಿಸ್ಕೋತೀವಿ. ವಾವ್, ಸೂಪರ್. ನಿಮ್ಗೆ ಗೊತ್ತು ಅಕ್ಕ, ನೀವೇನೋ ಅವ್ರ ನೆಂಟ್ರ? ನೆಂಟ್ರಲ್ಲ, ಫ್ರೆಂಡ್. ನಾನಿಲ್ಲಿ ಬಂದಿದ್ದೀನಿ ಅಂತ ಅವಳಿಗೆ ಗೊತ್ತಿಲ್ಲ. ನೀನು ಅವಳಿಗೇನು ಹೇಳೋಕೆ ಹೋಗ್ಬೇಡ. ನಾನಿಲ್ಲಿ ಬಂದಿದ್ದು, ಅವಳ ಫೋಟೋ ತೋರಿಸಿದ್ದು, ಯಾವುದು ಹೇಳಬಾರ್ದು ಅವಳಿಗೆ. ಓಕೆನಾ? ಹೇಳಲ್ಲ ಅಂದರೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೇನೋ ಒಂದು ತಗೊಂಬಂದು ಕೊಡ್ತೀನಿ, ಒಂದು ಸರ್ಪ್ರೈಸ್ ಗಿಫ್ಟ್. ಥ್ಯಾಂಕ್ ಯು, ಬಾಯ್ ಬಾಯ್.